ನವರಸ ನಾಯಕ ಜಗ್ಗೇಶ್ ಅವರಿಗೆ ಹತ್ತು ಪ್ರಶ್ನೆಗಳು ಗುರುಪ್ರಸಾದ್ ಸಾವಿಗಿಂತ ನಿಮ್ಮ ಬದುಕಿ ಭಯಾನಕ ಕನ್ನಡ ಚಿತ್ರರಂಗದ ಹಿರಿಯ ನಟರ ಪೈಕಿ ಜಗ್ಗೇಶ್ ಅವರು ಸಹ ಒಬ್ಬರು ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆ ಪ್ರಕರಣದ ನಂತರದಲ್ಲಿ ಅವರು ಮಾಧ್ಯಮದ ಮುಂದೆ ಮಾತನಾಡುತ್ತಿರುವ ರೀತಿ ನೋಡಿದ್ರೆ ಅವರು ಎದುರ ಎದುರು ಕೂತು ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಅನಿಸಿತು ಆದರೆ ಅವರು ಹಿರಿಯ ನಟರು ಬಿಜೆಪಿ ಮುಖಂಡರು ರಾಜ್ಯಸಭಾ ಸದಸ್ಯರು ಇಷ್ಟೆಲ್ಲ ಆಗಿರುವವರು ನೇರ ನೇರ ಮಾತಿಗೆ ಸಿಗುವುದು ಹಾಗೂ ಅವರೆದುರು ನಿಷ್ಠೂರವಾಗಿ ಪ್ರಶ್ನೆ ಕೇಳುವುದು ಕಷ್ಟವಾಗಿದ್ದರಿಂದ ಈ ರೀತಿ ಒಂದು ಆನ್ಲೈನ್ ಮಾಧ್ಯಮದ ಮೂಲಕ ಕೇಳುತ್ತಿದ್ದೇನೆ ಇಲ್ಲಿರುವುದು ಬರೀ ಪ್ರಶ್ನೆಗಳು ಹಾಗೆ ಇವುಗಳಿಗೆ ಕೇವಲ ಜನರಿಗೆ ಉತ್ತರ ದೊರೆಯಬಹುದು ಅಥವಾ ಜಗ್ಗೇಶ್ ಅವರೇ ಉತ್ತರಿಸಿದರೂ ಸರಿ ಇಲ್ಲಿವೇ ಶ್ರೀನಿವಾಸಮಠ ಅವರು ಹೆಚ್ ಡಿ ಕನ್ನಡಕ್ಕೆ ನೀಡಿದ ಹತ್ತು ಪ್ರಶ್ನೆಗಳು ನಟ ಜಗ್ಗೇಶ್ಗೆ ಹತ್ತು ಪ್ರಶ್ನೆಗಳು ಪ್ರಶ್ನೆ ನಂಬರ್ ಒಂದು ತರ್ಲೆ ಮಗ ಸಿನಿಮಾದಿಂದ ತೋತಾಪುರಿ ಒಂದು ತೋತಾಪುರಿ ಎರಡು ಇಲ್ಲಿಯ ತನಕ ಜಗ್ಗೇಶ್ ಸಿನಿಮಾಗಳು ಅಂದರೆ ದ್ವಂದ್ವಾರ್ಥ ಸಂಭಾಷಣೆಗೆ ಹೆಸರು ಅಲ್ಲವೇ ಇದನ್ನು ನಿರಾಕರಿಸ್ತೀರಾ ರಂಗನಾಯಕ ಸಿನಿಮಾದಿಂದ ಮಾತ್ರ ನಿಮಗೆ ಹೆಸರು ಕೇಳುತ್ತಾ ಪ್ರಶ್ನೆ ನಂಬರ್ ಎರಡು ಕಾಳಿದಾಸ ಕನ್ನಡ ಮೇಸ್ಟ್ರು ನೈನ್ ಎಂ ಎಂ ಪ್ರೀಮಿಯರ್ ಪತ್ನಿನಿ ಜೊತೆಗೆ ನೀರ್ದೋಸೆ ತೋತಾಪುರಿಗಳಲ್ಲಿ ಹೇಳಿರುವ ಸಂಭಾಷಣೆ ಬಹಳ ಅಸಭ್ಯವಾಗಿದೆಯಾ ಪ್ರಶ್ನೆ ನಂಬರ್ ಮೂರು ವಿಖ್ಯಾತ್ ಅನ್ನೋ ನಿರ್ಮಾಪಕರು ಗುರುಪ್ರಸಾದ್ ಅವರನ್ನು ಕರೆದುಕೊಂಡು ನಿಮ್ಮ ಹತ್ತಿರ ಬಂದರೋ ಅಥವಾ ನೀವು ಗುರುಪ್ರಸಾದ್ ಹತ್ತಿರ ಸಿನಿಮಾ ಮಾಡಿಸುವುದಕ್ಕೆ ಹೋದರಾ ಪ್ರಶ್ನೆ ನಾಲ್ಕು ಗುರುಪ್ರಸಾದ್ ಅವರಿಗೆ ರಂಗನಾಯಕದಲ್ಲಿ ತೊಂಬತ್ತು ಲಕ್ಷ ಸಂಭಾವನೆ ಸಿಕ್ಕಿತು ಅದೇ ಸಿನಿಮಾಗೆ ನಿಮಗೆ ಎಷ್ಟು ಸಂಭಾವನೆ ಸಿಕ್ಕಿದೆ ಪ್ರಶ್ನೆ ಐದು ನಿಮ್ಮ ಸಿನಿಮಾ ಜೀವನದ ಹತ್ತು ಅತ್ಯುತ್ತಮ ಚಿತ್ರಗಳ ಹೆಸರು ಹೇಳಿ ಅದರಲ್ಲಿ ಮೊದಲ ಎರಡು ಸಿನಿಮಾ ಯಾವ ನಿರ್ದೇಶಕರದು ಹಾಗೂ ಆ ಸಿನಿಮಾಗಳು ನಿಮ್ಮ ಸಿನಿ ಜೀವನದ ಎಷ್ಟನೇ ಸಿನಿಮಾಗಳು ಪ್ರಶ್ನೆ ಆರು ಮಾರಿಕಣ್ಣು ಹೋರಿ ಮ್ಯಾಗೆ ಅನ್ನೋ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹಾಗೂ ಇಡೀ ಕತೆ ಏನು ಹಾಗೂ ಅದರಲ್ಲಿ ಮಡಿ ಹೆಂಗಸೊಬ್ಬರಿಗೆ ಮದ್ಯ ಕುಡಿಸುವ ದೃಶ್ಯವಿದೆ ಅವೆಲ್ಲ ಸದಾಭಿರುಚಿಯ ಪ್ರಶ್ನೆ ಏಳು ಚಿತ್ರರಂಗದ ಎಲ್ಲರನ್ನ ತಮ್ಮ ಸಿನಿಮಾದಲ್ಲಿ ಗುರುಪ್ರಸಾದ್ ಕಾಲೆಳೆಯುತ್ತಾ ಇದ್ರು ಆದರೆ ಒಂದು ಸಿನಿಮಾಗೆ ವಿರುದ್ಧವಾಗಿ ಮತ್ತೊಂದು ಸಿನಿಮಾವನ್ನೇ ಮಾಡಿದ್ರಲ್ಲ ಅದೇ ಉಪೇಂದ್ರ ವಿರುದ್ಧ ಜಿತೇಂದ್ರ ಅಂತ ಆಗ ನಿಮಗೆ ಇದ್ದ ಘನಂದಾರಿ ಉದ್ದೇಶ ಏನು ಪ್ರಶ್ನೆ ಎಂಟು ನಿಮ್ಮ ಅದೆಷ್ಟೋ ಸಿನಿಮಾಗಳು ರೀಮೇಕ್ ಹಾಕನ್ನು ಪಡೆಯದೆ ಇತರ ಭಾಷೆಗಳಿಂದ ಕನ್ನಡಕ್ಕೆ ತಂದಂತವು ಆ ವಿಚಾರದಲ್ಲಿ ನಿಮ್ಮ ಬಾಧ್ಯತೆ ಜವಾಬ್ದಾರಿ ನೈತಿಕತೆ ಎಷ್ಟು ಪ್ರಶ್ನೆ ಒಂಬತ್ತು ಬಹುತೇಕ ನಿಮ್ಮ ಸಿನಿಮಾ ಕೆರಿಯರ್ ಮುಗಿದೇ ಹೋಗಿದ್ದಾಗ ಬಂದ ಸಿನಿಮಾ ಮಠ ಗುರುಪ್ರಸಾದ್ ನಿರ್ದೇಶನದ ಆ ಚಿತ್ರ ನಿಮಗೆ ಮತ್ತೆ ಬದುಕು ಕೊಟ್ಟಿತ್ತು ಈ ಹೇಳಿಕೆಯನ್ನು ಒಪ್ಪಿಕೊಳ್ಳುತ್ತೀರಾ ಪ್ರಶ್ನೆ ಹತ್ತು ವೇದಿಕೆ ಮೇಲೆ ನೀವು ಹೊಗಳಿದ ಹಾಗೂ ಪರವಾಗಿ ಮಾತನಾಡಿದ ಎಷ್ಟೋ ವಿಷಯಗಳನ್ನು ಆ ನಂತರ ಪ್ಲೇಟ್ ಬದಲಾಯಿಸಿದ್ದೀರಾ ಒಂದು ಉದಾಹರಣೆ ಡ್ರೋನ್ ಪ್ರತಾಪ್ ಹೊಸ ಸೇರ್ಪಡೆ ಗುರುಪ್ರಸಾದ್ ಈ ಮಧ್ಯೆ ದರ್ಶನ್ ಸೇರಿದಂತೆ ಹಲವು ಹೆಸರಿವೆ ಇದನ್ನು ಒಪ್ಪುತ್ತೀರಾ ಅಥವಾ ನಿರಾಕರಿಸುತ್ತೀರಾ ಪ್ರಶ್ನೆಗಳು ಶ್ರೀನಿವಾಸ್ ಮಠ ಹೆಸರು ಹೇಳಿದರೆ ಕಾಂಟ್ರವರ್ಸಿ ಆಗತ್ತೆ ಅಂಥವರ ಸಹವಾಸಕ್ಕೆ ಬಿದ್ದು ಗುರುಪ್ರಸಾದ್ ಹಾಳಾದ